ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನೋಡಿ ಹೊಸ ಗಾರ್ಡನ್ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಶಾರ್ಟ್ಸ್ ಮಾತ್ರ ನಾನು ವಿಡಿಯೋ ಹಾಕಿದ್ದೆ ಇದು ನನ್ನ ತಂದೆಯವ್ರದು ಗಾರ್ಡನ್ನು ಅವರು ಇವಾಗ ಸ್ವಲ್ಪ ಜಾಗದಲ್ಲೇ ಗಾರ್ಡ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಆಲ್ಮೋಸ್ಟ್ ಆಲ್ರೆಡಿ ತ್ರೀ ಮಂತ್ಸ್ ಬ್ಯಾಕ್ ತಿದ್ದು ವಿಡಿಯೋ ನಾನು ಆವಾಗ ಹೋದಾಗ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಇದು ನಾನೇ ಕೊಟ್ಟಿದ್ದು ಇಲ್ಲಿತ್ತಲ್ವ ಪಾಟಲ್ಲಿ ಅದು ಸುಕಂದ್ರಾಜನು ಮತ್ತು ಡೈರೆಗೆಡ್ಡೆ ಕೊಟ್ಟಿದ್ದೆ ಹಾಕಿದ್ದಾರೆ ಮತ್ತು ನೋಡಿ ಇದೆಲ್ಲ ಮೆಣಸಿನ್ ಸಸಿ ಹಾಕಿದ್ದಾರೆ ಆ ಕಡೆ ಎಲ್ಲ ಹೀರೆಕಾಯಿ ಬಳ್ಳಿ ಆಗ್ಲಕಾಯಿ ಬಳ್ಳಿ ಅಂಥವೆಲ್ಲ ಹಾಕಿದ್ದಾರೆ ಬಾರ್ಡರ್ಗಳಿಗೆ ಮತ್ತು ನೋಡಿ ಮೂರು ಕನಕಂಬ್ರ ಗಿಡ ಹಾಕಿದ್ದಾರೆ ನಾನು ಹೇಳಿದ್ನಲ್ವ ಇದು ತ್ರೀ ಮಂತ್ಸ್ ಬ್ಯಾಕ್ದು ತ್ರೀ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಆವಾಗ ಇದು ಹಾಕಿದ್ದಿತ್ತು ನೋಡಿ ಆಗ್ಲಿಕಾಯಿ ಮತ್ತು ಬಾಳೆ ಬಾಳೆ ದಿಂಡು ಎಲ್ಲ ಹಾಕಿದ್ದಾರೆ ಬೆಂಡೆಕಾಯಿ ಮತ್ತು ನೋಡಿ ಆಗ್ಲಿ ಗಿಡ ತುಂಬ ಚೆನ್ನಾಗಿ ಹಬ್ಬಿದೆ ಆಗಲೇ ಹಬ್ಕೊಂಡು ಕಾಯಿ ಈಚಾಗ್ತಾ ಇದೆ ನನಗೆ ಗಾರ್ಡನ್ ಹ್ಯಾಬ್ ಹಾಬಿ ಬಂದಿದೆ ನನ್ನ ತಂದೆಯಿಂದ ಅವ್ರಿಗೂ ಅಷ್ಟೇ ತುಂಬ ಇಂಟ್ರೆಸ್ಟು ಗಾರ್ಡನಲ್ಲಿ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಅವ್ರು ಎಷ್ಟೆಷ್ಟು ಗಿಡ ಹಾಕ್ಕೊಂಡಿದ್ದಾರೆ ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಗಾರ್ಡನಿಂಗ್ ವೀಡಿಯೋಸು ಪ್ಲೀಸ್ ಲೈಕ್ ಮಾಡಿ ವೀಡಿಯೋನ ಮತ್ತು ಈ ಗಾರ್ಡನ್ ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗಾ ಒಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಇವೆಲ್ಲ ಟೊಮೆಟೊ ಗಿಡಗಳು ನಾನು ಟೂ ಆ್ಯಂಡ್ ಹಾಫ್ ಮಂತ್ಸ್ ಹಿಂದೆ ಹೋಗಿದ್ದಾಗ ಈ ರೀತಿ ಇತ್ತು ನೋಡಿ ಎಷ್ಟು ಹೂವಾಗಿದೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೂವಾಗಿತ್ತು ಆಗಿತ್ತು ಎಷ್ಟೊಂದು ಗಿಡ ಹಾಕಿದ್ದಾರೆ ನುಗ್ಗೆಕಾಯಿ ಗಿಡ ಬೆಂಡೆಕಾಯಿ ಗಿಡ ಟೊಮ್ಯಾಟೊ ಮತ್ತು ನೋಡಿ ಸೊಪ್ಪು ಅದ್ರ ಮಧ್ಯೆ ಇದು ಸೊಪ್ಪಿನ ಬೀಜನೂ ನಾನೇ ಇಲ್ಲಿ ಪಾಟ್ಗೆ ಇದ್ದಿದ್ದು ಕೊಟ್ಟು ಕಳಿಸಿದ್ದಿತ್ತು ಮೆಂತಿ ಅವ್ರು ಹಾಕ್ಕೊಂಡಿದ್ದಾರೆ ಅದ್ರ ಜೊತೇಲಿ ನಾನು ಇಲ್ಲಿ ಪಾಟ್ಗೆ ಹಾಕೋಕೆ ಮೂಲಂಗಿ ಬೀಜ ತಂದಿದ್ನಲ್ವ ಅದು ಅದು ಕೊಟ್ಟಿದ್ದೆ ಮತ್ತು ನೋಡಿ ಇದೆಲ್ಲ ಚಪ್ಪರದವರೆಕಾಯಿ ತೊಗರಿ ಗಿಡ ಇದು ಗೆಣಸು ಮರ್ಗೆಣಸು ಬರುತ್ತಲ್ವ ಅದ್ರದ್ದು ಗಿಡ ಇದು ಮತ್ತಿದು ಬಾಳೆ ಗಿಡ ಬದನೆಕಾಯಿ ಎಲ್ಲ ಹಾಕಿದ್ದಾರೆ ಒಟ್ನಲ್ಲಿ ಎಲ್ಲ ಫುಲ್ ವೆರೈಟಿ ಇದು ನೋಡಿ ಸಣ್ಣ ಸಣ್ಣ ಸಸಿಗಳು ಇದು ದೊಡ್ಡ ಸಸಿ ಆಗಿದೆ ಇಲ್ಲಿ ನೋಡಿ ಇದು ಮೆಣಸಿನ್ಕಾಯಿ ಆಗಲೇ ದೊಡ್ಡ ದೊಡ್ಡವಾಗಿದ್ದಾವೆ ಒಂದು ಐದಾರು ಇವೆಲ್ಲ ಫಸ್ಟ್ ಹಾಕಿರೋದು ಮತ್ತು ಇದು ಆವಾಗಲೇ ಮರಗಣ್ಸ್ ನೋಡಿದ್ರಲ್ವ ಇದು ಇದು ಸೀಗೆಣಸು ಇದು ಇದು ನೋಡಿ ಅವರೆಕಾಯಿ ಆಗಲೇ ಇದು ಫುಲ್ಲು ಮಾಮೂಲಿ ಅವರೆಕಾಯಿ ಇದು ಬಳ್ಳಿ ಇದು ಫುಲ್ಲು ವೈಟ್ ಹೂವು ಆಗಿದೆ ಮತ್ತು ನೋಡಿ ಕಡಲೆಕಾಯಿ ಹಾಕಿದ್ದಾರೆ ಎಲ್ಲ ಫ್ಲವರಿಂಗ್ ಆಗೋಕೆ ಸ್ಟಾರ್ಟ್ ಆಗಿದೆ ಆಗಲೇ ಇವ್ರು ಆಗಲೇ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಮೇಲಾಯ್ತು ನನಗೆ ಅವಾಗಿಂದ ಹೋಗೋಕ್ಕಾಗಿರಲಿಲ್ಲ ಹೋದಾಗ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅದು ಅಪ್ಲೋಡ್ ಮಾಡೋಣ ಅಂತ ಟೈಮೇ ಹೋಗ್ತಾ ಇತ್ತು ನೋಡಿ ಇದು ಕ್ಯಾರೆಟು ನಾನು ಇಲ್ಲಿ ಪಾಟಲ್ಲಿ ಹಾಕಿದ್ನಲ್ವ ನಿಮ್ಗೊಂದು ಹಾರ್ವೆಸ್ಟಿಂಗ್ ವಿಡಿಯೋನೂ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಅದು ಸೀಡ್ಸು ಮಿಕ್ಸ್ ಆಗಿತ್ತು ಅನಿಸುತ್ತೆ ಬೀಜ ಕೊಟ್ಟನಲ್ಲ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದೆ ಅಲ್ಲ ಮತ್ತು ನೋಡಿ ಪಪ್ಪಾಯ ಹಾಕಿದ್ದಾರೆ ಬದನೆಕಾಯಿ ಇಲ್ಲಿದ್ದಿತ್ತು ಪಾಟಲ್ಲಿ ಇದ್ದಿತ್ತು ಕೊಟ್ ಕಳಿಸಿದ್ದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲಿ ಇವಾಗ ಮತ್ತು ಅಲ್ಲೊಂದು ಅವರೆಕಾಯಿ ಹಾಕಿದ್ದಾರೆ ಟೊಮೆಟೊ ಹಾಕಿದ್ದಾರೆ ನೋಡಿ ಇದಂತೂ ಆಲ್ರೆಡಿ ಇದು ಫಸ್ಟ್ ಹಾಕಿದ್ದು ಅನಿಸುತ್ತೆ ಯಶ್ದಪ್ಪ ಕಾಯಿ ಆಗಿದೆ ಆಗಲೇ ಟೊಮೆಟೊ ಹಣ್ಣು ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಇನ್ನೊಂದು ಕೆಳಗಡೆ ಸಸಿನೂ ಇದೆ ಹೊಸ ಅದು ಮತ್ತು ಚೆಂಡು ಹಾಕಿದ್ದಾರೆ ಮತ್ತು ನನ್ನ ನುಗ್ಗೆ ಮರ ಇತ್ತಲ್ವ ಅದು ಅಷ್ಟೇ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನಾನು ಫುಲ್ ಪಾಟೆ ಕೊಟ್ಟು ಕಳಿಸ್ಬಿಟ್ಟಿದೆ ಅದೇ ಟ್ವೆಂಟಿ ಲೀಟರ್ಸ್ ವಾಟರ್ ಬಾಟಲ್ ಕ್ಯಾನಲ್ ಹಾಕಿದ್ನಲ್ವ ಮತ್ತು ನೋಡಿ ಇಲ್ಲೆಲ್ಲ ಕೊತ್ತಂಬರಿ ಹಾಕ್ಕೊಂಡಿದ್ದಾರೆ ಹ್ಞೂ ಜಾಸ್ತಿನೇ ಇತ್ತು ಅವು ನಾವು ಎರಡು ದಿವಸ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಷ್ಟಿದೆ ಇನ್ನು ಏನು ತಗೊಳಂಗಿಲ್ಲ ಆಲ್ಮೋಸ್ಟ್ ನೋಡಿ ಈರುಳ್ಳಿ ಹಾಕಿದ್ದಾರೆ ಮತ್ತು ಅರ್ಶನಗೆಡ್ಡೆ ಒಂದೇ ಒಂದು ಪಾಟಲ್ ಇತ್ತು ಅದು ಕೊಟ್ಟಿದೆ ಅದು ಚೆನ್ನಾಗಿ ಬರ್ತಾ ಇದೆ ಇಲ್ಲ ನನ್ನ ಪ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಕಡಲೆ ಬೀಜ ಹಾಕಿರೋದು ಸಸಿಗಳು ಸ್ಟಾರ್ಟ್ ಇದೆ ಜರ್ಮಿನೇಟ್ ಆಗಿದೆ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಇದೆಲ್ಲ ದಪ್ಪ ದಪ್ಪ ಕಡಲೆ ಬೀಜ ಬರುತ್ತಲ್ಲ ಆ ಥರ ಬೀಜ ಅಂತೆ ಮಾಮೂಲಿ ಮತ್ತು ಆ ಕಡೆ ಆಗಲೇ ಸೊಸಿಗಳು ಬಂದಿರೋ ತೋರಿಸಿದ್ನಲ್ವ ಅದೆಲ್ಲ ನಾ ಅಂಗಡಿಯಲ್ಲಿ ತಂದಿರೋ ಕಡಲೆ ಬೀಜನೇ ಹಾಕಿದಾರಂತೆ ನೋಡಿ ಅಲ್ಲಿ ಕುಂಬಳಕಾಯಿ ಬಳ್ಳಿ ಸೋರೆ ಬಳ್ಳಿ ಎಲ್ಲ ಹಾಕಿದ್ದಾರೆ ನೋಡಿ ನುಗ್ಗೆ ಗಿಡ ಇಲ್ಲಿ ಪಾಟಲ್ ಇತ್ತಲ್ಲ ಅದು ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗಂತೂ ಇನ್ನೂ ದೊಡ್ಡದಾಗಿದೆ ಈ ಕಾಂಪೌಂಡ್ಗಿಂತ ಹೋಗ್ಬಿಟ್ಟಿದೆ ಇವಾಗ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಈಗ ರೀಸೆಂಟಾಗಿ ಲಾಸ್ಟ್ ವೀಕ್ ಹೋಗಿದ್ದೆ ಆವಾಗ ನೋಡಿ ಈಗ ಎಷ್ಟು ಟೊಮೆಟೊ ಗಿಡಗಳು ಈಗ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಎಷ್ಟಿಷ್ಟು ದಪ್ಪ ಕಾಯಾಗಿದೆ ನೋಡಿ ಏನಿಲ್ಲ ಅಂದ್ರು ಎಲ್ಲ ಹಣ್ಣು ಬಿಡಿಸ್ಕೊಂಡ್ರೂ ಒಂದು ಹತ್ತು ಕೆ ಕಾಯಿ ಕಾಯಾಗುತ್ತೆ ಮತ್ತು ತಿರ್ಗಾ ಫ್ಲವರಿಂಗ್ ಆಗ್ತಿದೆ ತೊಗರಿ ಗಿಡ ನೋಡಿ ಎಷ್ಟಿಷ್ಟು ಉದ್ದ ಆಗಿದ್ದಾವೆ ಮೆಣ್ಸಿನ್ ಸಸಿ ನೋಡಿ ಸಣ್ಣ ಸಣ್ಣದಿದ್ದಿತ್ತು ಎಷ್ಟು ದೊಡ್ಡ ದೊಡ್ಡದಾಗಿದೆ ಇವಾಗ ಅಂತ ಮತ್ತು ಕಡಲೆ ಬೀಜ ಸಣ್ಣದು ಇದಾಗಿತ್ತಲ್ಲ ನೋಡಿ ಅವು ಎಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ಅಂತ ಇದು ಮೂಲಂಗಿನ ಇಲ್ಲ ಸಾಸಿವೆನಾ ಅಂತ ಡೌಟ್ ಬಂತು ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ ಸಾಸಿವೆದು ಇದು ತುಂಬ ಬುಷಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಕುಂಬಳು ಬಳ್ಳಿ ಮತ್ತು ಇದು ಹೀರೆಕಾಯಿ ಬಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯಿ ಅಂತೂ ಸಖತ್ತಾಗಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಮತ್ತು ನೋಡಿ ಟೊಮೆಟೊ ಗಿಡ ನಾನು ಲಾಸ್ಟ್ ತೋರಿಸಿದ್ನಲ್ವ ಎಷ್ಟು ಚಿಕ್ಕ ಚಿಕ್ಕದಿತ್ತು ಆವಾಗಿನ ಫ್ಲವರಿಂಗ್ ಆಗ್ತಾಯಿತ್ತು ಇವಾಗ ನೋಡಿ ಎಷ್ಟೊಂದು ಬಂದಿದೆ ಟೊಮೆಟೊ ಹಣ್ಣು ಇಲ್ಲಿಂದ ಅಲ್ಲಿವರೆಗೂ ಒಂದು ಲೈನ್ ಫುಲ್ಲು ಟೊಮೆಟೊ ಹಣ್ಣು ಹಾಕಿದ್ದಾರೆ ಆಪಲ್ ಟೊಮೆಟೊ ಮತ್ತು ಹುಳಿ ಟೊಮೆಟೊ ಎಲ್ಲ ಫುಲ್ಲು ಮಿಕ್ಸ್ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟೊಂದು ಕಾಯಾಗಿದೆ ಅದು ಇನ್ನೂ ನಂಗೆ ತೆಗ್ದು ಒಳಗಡೆಯಿಂದ ತೆಗೆದು ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ನೋಡಿ ಇಲ್ಲಿದ್ದು ನುಗ್ಗೆ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಇತ್ತೆ ಇನ್ನು ಫ್ಲವರಿಂಗು ಆಗ್ತಿದೆ ಅದ್ರ ಒಳಗಡೆ ಹೋಗಿ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಹಂಗು ಕಾಣುತ್ತೆ ಎಷ್ಟೊಂದು ಟೊಮೆಟೊ ಚಿಕ್ಕ ಚಿಕ್ಕದಿದೆ ಅಂತ ಮತ್ತು ಸೊಪ್ಪಲ್ಲಿ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಮೂಲಂಗಿ ಇತ್ತಲ್ವಾ ಇವಾಗ ಅದರದ್ದೇ ರಾಜಭಾರ ಥರ ಆಗ್ಬಿಟ್ಟಿದೆ ಇದರಲ್ಲೂ ಒಂದೊಂದು ಕ್ಯಾರೆಟ್ ಹುಟ್ಟಿದ್ದೆ ನಾವು ಸ್ವಲ್ಪ ಹಾರ್ವೆಸ್ಟು ಮಾಡ್ಕೊಂಡ್ವಿ ಮೂಲಂಗಿನ ತುಂಬ ಚೆನ್ನಾಗಿ ಬಂದಿತ್ತು ನೆಲದಲ್ಲಿ ಮೂಲಂಗಿ ಪಾಟಲ್ ಅಷ್ಟಾಗಿ ಬರ್ತಾ ಇರಲಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಇಶಿಷ್ಟೇ ಬರ್ತಾ ಇತ್ತು ನಾನೊಂದು ಮೂಲಂಗಿದ ಹಾರ್ವೆಸ್ಟಿಂದ ಹಾಕಿದ್ದೆ ಪಾಟಲ್ಲಿ ಅಷ್ಟು ನೀರು ಬಿದ್ದಿದ್ದ ತಕ್ಷಣ ಅದು ಮುದ್ರಕೊಂಡಂಗೆ ಆಗ್ತಿತ್ತಲ್ವ ಬರ್ತಾನೆ ಇರಲಿಲ್ಲ ಇದ್ರಲ್ಲಿ ನೋಡಿ ನೆಲದಲ್ಲಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ಕುಂಬಳು ಬಳ್ಳಿ ತುಂಬ ಚೆನ್ನಾಗಿ ಒಪ್ಕೊಂಡಿದೆ ಒಂದು ಫ್ಲವರಿಂಗ್ ಆಗಿತ್ತು ನಾನೇನೇ ಕಾಯಿ ಏನಾರು ಅಂತ ನೋಡಿದೆ ಅದು ಇಲ್ಲ ಚಳಿಗಾಲದಲ್ಲಿ ಅದು ಕಾಯಿ ಆಗೋದು ಅಂದರು ಬರೀ ಮಾಮೂಲಿ ಫ್ಲವರಿಂಗ್ ಆಗ್ತಿದೆ ಕಾಯಿ ಬಂದಿಲ್ಲ ಇನ್ನು ಅದರಲ್ಲಿ ಮತ್ತು ನೋಡಿ ಇದು ಹೀರೆಕಾಯಿ ಗಿಡನೂ ಅಷ್ಟೆ ಮೆಣಸಿನ್ಕಾಯಿ ಗಿಡ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಸಖತ್ ಚೆನ್ನಾಗಿ ಬಂದಿದೆ ಮೆಣ್ಸಿನ್ಕಾಯಿ ಗಿಡ ಎಲ್ಲ ಅವರು ಕುರುವ ಕುರಿ ಗೊಬ್ಬರನೂ ಮತ್ತು ಹಸುದು ಅಲ್ಲೇ ಸ್ವಲ್ಪ ಹಸು ಸಾಕ್ತಾರಲ್ವಾ ಒಂದು ಸ್ವಲ್ಪ ವಿಲೇಜ್ ಟೈಪೇ ಇದೆ ಇದು ಹಳ್ಳಿ ಥರನೇ ಇದೆ ಹಸು ಎಲ್ಲ ಸಾಕ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ವಾರಕ್ಕೊಂದ್ಸರ್ತಿ ಗೊಬ್ಬರ ಎತ್ಕೊಂಬಂದು ಎರ್ಚ್ತಾರಂತೆ ಅಷ್ಟೇ ಅಂತೆ ಇನ್ನೇನು ಇದಕ್ಕೆ ಯಾವ ಫರ್ಟಿಲೈಸರು ಹಾಕಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಇಲ್ಲೆಲ್ಲ ಹೂವಾಗಿದೆ ಹೀರೆಕಾಯ್ದು ಮತ್ತು ಆಗ್ಲಕಾಯ್ದು ಬಳ್ಳಿ ಯಾಕೋ ಒಂದು ಸೈಡ್ ಮಾತ್ರ ಒಣಗ್ದಂಗೆ ಆಗ್ಬಿಟ್ಟಿತ್ತು ಏನಾಯಿತು ಗೊತ್ತಿಲ್ಲ ಬಾಕಿದು ಹೀರೆಕಾಯಿ ಇದೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಟೇಸ್ಟ್ ಇತ್ತು ನೋಡಿ ಒಂದು ಟೂ ಮಂತ್ಸಿಗೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಆಗಿದೆ ಅಂತ ಮತ್ತು ಆ ಕಡೆ ಫುಲ್ಲು ತಿರ್ಗಿ ಅವ್ರೇಕಾಯಿ ಬೇರೆ ಹಾಕಿದ್ದಾರೆ ನೋಡಿ ಇವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಿಮಗೆ ಕಾಣಿಸ್ತಾನೇ ಇರಲಿಲ್ಲ ಅದು ಕನಕಾಂಬ್ರ ಸಸಿ ಅನ್ಬಿಟ್ಟು ಈ ಸತಿ ಆಗ್ಲಕಾಯಿ ನಾನು ಹೋಗೋ ಅಷ್ಟರಲ್ಲಿ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ರು ಆಗ್ಲಕಾಯಿ ಇರಲಿಲ್ಲ ತಿರ್ಗಾ ಫ್ಲವರಿಂಗ್ ಇತ್ತು ಅಷ್ಟೇ ಆಗಲಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ರು ನೋಡಿ ಮೆಣಸಿನ್ಕಾಯಿ ಗಿಡ ಅಂತೂ ಸಖತ್ತಾಗಿ ಬಂದಿದ್ದಾವೆಲ್ಲ ನೋಡಿ ಫುಲ್ಲು ಗಾರ್ಡನ್ನು ಅದು ಮರ್ಗಂಟ್ಸು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿ ಹಸ್ರೂ ಕಾಣ್ತಿದೆ ಲಾಸ್ಟ್ ವಿಡಿಯೋದಲ್ಲಿ ಏನೂ ಕಾಣ್ತಾ ಇರಲಿಲ್ಲ ಮತ್ತು ಇಲ್ಲಿ ತಿರ್ಗ ಸೊಪ್ಪು ಇದು ಮೆಂತ್ಯ ಹಾಕೋಕ್ಕೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ ಆ ಕಡೆ ಸ್ವಲ್ಪ ಚಿಂತಾಮಣಿ ಗಿಡ ಹಾಕಿದ್ದಾರೆ ನೋಡಿ ಇಲ್ಲೊಂದಿದೆ ಬೆಂಡೆಕಾಯು ಅಷ್ಟೇ ಯಾಕೋ ಫ್ಲವರಿಂಗ್ ಆಗಿಲ್ಲ ಇನ್ನೂ ಫ್ಲವರಿಂಗ್ ಆಗಿ ಬಿದ್ದೋಯ್ತು ಅಂತ ಹೇಳಿದ್ರು ಅದು ಈ ವೀಕು ತಿರ್ಗ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ ನೋಡೋಣ ಸರಿ ಹೋಗುತ್ತೆ ಅಂತ ಇದ್ದರು ಮತ್ತು ಇಲ್ಲಿ ಸ್ವಲ್ಪ ಟೊಮೆಟೊ ಇದೆ ಬದನೆಕಾಯಿ ಪಪ್ಪಾಯ ಗಿಡ ಸ್ವಲ್ಪ ಹೈಟಾಗಿದೆ ಕಡಲೆ ಬೀಜ ನೋಡಿ ಕಡಲೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಮತ್ತು ಬದನೆಕಾಯಿ ಎರಡೇನೋ ಬಿಟ್ಟಿತ್ತಂತೆ ಕಿತ್ಕೊಂಡಿದ್ದಾರೆ ಇವಾಗ ತಿರ್ಗಾ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಒಂದು ಕಾಯಿ ಕಚ್ಚಿದೆ ಆಗಲೇ ಸ್ವೀಟ್ ಗೆಣಸು ಅಷ್ಟೇ ತುಂಬ ಚೆನ್ನಾಗಿ ಒಪ್ಕೊಂಡಿದೆ ಅದೇನು ಬಳ್ಳಿ ಕಟ್ ಮಾಡಿ ಹಾಕಿದ್ರೆ ಬರುತ್ತೆ ಅಂತಿದ್ರು ಅದನ್ನು ಹಾಕ್ತಾರೆನೋ ನೋಡಬೇಕು ಮತ್ತು ಕ್ಯಾರೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಆದರೆ ಏನೂ ಕಾಣ್ತಾನೇ ಇಲ್ಲ ನನಗೆ ಗ್ರೋತ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಚೆಕ್ ಮಾಡಿ ಅಂತ ಹೇಳಿದ್ದೀನಿ ನೋಡಬೇಕು ನೋಡಿ ಎರಡು ಮರ್ಗೆಂಟ್ಸ್ ಗಿಡ ಹಾಕಿದ್ದಾರೆ ಮತ್ತು ಸ್ವಲ್ಪ ಸ್ವೀಟು ಪೊಟ್ಯಾಟೊ ಗಿಡನೂ ಹಾಕಿದ್ದಾರೆ ತೊಗರಿ ಗಿಡ ನೋಡಿ ಆಗಲೇ ಎಷ್ಟು ಇಷ್ಟು ಉದ್ದ ಆಗಿದೆ ನಾನು ಊರಲ್ಲಿ ಹಾಕಿರೋವು ಇನ್ನೂ ಉದ್ದ ಆಗಿಲ್ಲ ಇವರು ಬೇಗನೆ ಹಾಕಿದ್ರು ಡ್ಯಾಡಿ ಸ್ವಲ್ಪ ಸುಕಂದ್ರಾಜಿನ ಗಿಡನೂ ಅಷ್ಟೇ ಡೈರೆ ಗಿಡ ಅಷ್ಟೆ ಎಲ್ಲ ತುಂಬ ಚೆನ್ನಾಗಿ ದೊಡ್ಡವಾಗಿದ್ದಾವೆ ನನ್ನ ಪಾಟಲ್ಲಿರೋ ದಿನ ಮೊಗ್ಗೆ ಬಂದಿಲ್ಲ ಆಗಲೇ ಅವ್ರದ್ದೆಲ್ಲ ಮೊಗ್ ಬಂದಿದೆ ನಾನು ಇಲ್ಲಿಂದ ಕೊಟ್ಟು ಕಳಿಸಿದ್ದು ಗೆಡ್ಡೆಗಳ್ಯಾವು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹಳೆ ಗಿಡನೇ ನಾನು ತೋರ್ಸಿದ್ನಲ್ವ ಅದೇ ತಿರ್ಗಿ ಇದ್ರಲ್ಲಾಗಲೇ ಒಂದು ಸತಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ ತು ಇವಾಗ ತಿರ್ಗ ಎಲ್ಲ ಫುಲ್ಲು ಮತ್ತು ಈಗ ಮಳೆ ಇತ್ತಲ್ವ ನೋಡಿ ಈ ರೀತಿ ರೋಗ ಬಂದಿರೋ ಥರ ಆಗಿ ಕೊಳ್ತೋಗಿತ್ತು ನಾನು ಅದನ್ನ ಕಿತ್ತಾಕ್ಬಿಟ್ಟೆ ಮೂರೂ ಕೊಳ್ತೋಗಿತ್ತು ಮತ್ತು ಇದರಲ್ಲಿ ಅಷ್ಟೆ ನೆಲಕ್ಕೆ ಟಚ್ ಆದರೆ ಬೇಗ ಕೊಳಿಯೋದು ಮತ್ತು ಯಾವ್ದಾದ್ರು ಇನ್ಸೆಕ್ಟ್ಸ್ ಅಟ್ಯಾಕ್ ಆಗೋದಾಗುತ್ತಲ್ವ ಅದಕ್ಕೆ ಟೊಮೆಟೊ ಗಿಡನ ಈ ರೀತಿ ಎತ್ತಿ ಮೇಲಕ್ಕೆ ಕಡ್ಡಿ ಸಿಕ್ಸಿದ್ರಲ್ವ ಅದಕ್ಕೆ ಇದು ಮಾಡಿದ್ದೀನಿ ನೇತಾಕ್ ತಂಗ್ ಬಿಟ್ಟಿದ್ದೀನಿ ಕೆಳಗಡೆ ಅದು ಅಂದ್ಬಿಟ್ಟು ನೋಡಿ ಇಲ್ಲೂ ಅಷ್ಟೇ ಚೆಂಡುವಿನ ಗಿಡ ಐತೆ ಎಲ್ಲ ಐತೆ ಮತ್ತು ಇಲ್ಲಿ ಒಂದೆಲ್ಗೆ ಹಾಕ್ಕೊಂಡಿದ್ದಾರೆ ಅನ್ಗೊನೆ ಸೊಪ್ಪು ಹಾಕಿದ್ದಾರೆ ಈರುಳ್ಳಿ ಅರ್ಶನ ಕನಕಾಮ್ರ ಎರಡು ಗಿಡ ಇದೆ ಇದು ಇಲ್ಲಿ ಸಣ್ಣ ಪಾಟಲ್ ಒಂದು ಎಕ್ಸ್ಟ್ರಾ ಇದ್ದಿದ್ದು ಹಾಕಿದ್ನಲ್ವ ಅದು ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತು ಒಂದು ಸ್ಪಟ್ಕ ಹೂವಿನ ಗಿಡನೂ ಕೊಟ್ಟಿದ್ದೀನಿ ಹಾಕ್ಕೊಳಕ್ಕೆ ಇಲ್ಲಿ ಪಾಟಲ್ಲಿ ಎಷ್ಟು ಅಂತ ಬೆಳೆಯುತ್ತೆ ಅದು ಸ್ವಲ್ಪ ಮತ್ತು ನೋಡಿ ಡೈರೆ ಗಿಡ ಮತ್ತು ಜೂವಿನ ಗಡ್ಡೆ ನೋಡಿ ಇದು ಆವತ್ತಿಂದ ನೆಕ್ಸ್ಟ್ ಡೇ ನಾನು ಮೂಲಂಗಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ ತುಂಬ ಉದ್ದುದ್ದಕ್ಕೆ ದಪ್ಪ ಸಕ್ಕತ್ತಾಗಿ ಬಂದಿದೆ ಮಾಮೂಲಿ ಮಾರ್ಕೆಟಲ್ಲಿ ಬೆಳೆಯೋಕ್ಕೆ ತೊಗೊಂಬಂದಿರ್ತಾರಲ್ಲ ಆ ರೀತಿಯೇ ಇದೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟುದ್ದ ಬಂದಿದೆ ನಾನು ಅರ್ವೆಸ್ಟ್ ಮಾಡೋ ಟೈಮಿಗೆ ಕರೆಕ್ಟಾಗೆ ನನ್ನ ಮಗಳು ಬೇರೆ ಬಂದಳು ಅವಳು ನಾನು 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 ಇಟ್ಕೋತೀನಿ ಅಂತ ಕಿತ್ಕೋತಾ ಇದ್ಲು ನೆನ್ ಮೊನ್ನೆಯಿಂದ ನ್ಯೂಸಲ್ಲಿ ತೋರಿಸ್ತಾ ಇರೋದು ನೋಡಿದ್ರೆ ಭಯ ಇದೆ ಆ ಸೊಪ್ಪು ತರಕಾರಿನೆಲ್ಲ ಯಾವ ರೀತಿ ನೀರಲ್ಲಿ ಬೆಳೀತಾ ಇದ್ದಾರೆ ಅಂದ್ಬಿಟ್ಟು ಈ ಥರ ಟೈಮಲ್ಲಿ ನಾವು ಫ್ರೆಶಾಗಿ ಬೆಳೆದಿರೋದು ನಮ್ಮ ಗಾರ್ಡನಲ್ಲಿ ಬೆಳ್ಕೊಂಡು ತಿಂದ್ರೆ ಒಳ್ಳೆಯದು ಅನಿಸ್ಬಿಡುತ್ತೆ ಆ ನೀರು ನೋಡಿಬಿಟ್ರೆ ಊಟನೇ ಮಾಡಬಾರ್ದು ಅನಿಸ್ಬಿಡುತ್ತೆ ನ್ಯೂಸಲ್ಲಿ ತೋರಿಸ್ತಾ ಇದ್ರಲ್ವ ಮೂರು ದಿವಸದಿಂದ ಅದೇ ತೋರಿಸಿದ್ರು ಯಪ್ಪ ನನಗಂತೂ ನೋಡಿ ಎಷ್ಟು ಬೇಜಾರಾಗೋಯ್ತು ಹೆಂಗೆ ತಗೊಂಡು ತಿನ್ನೋದು ಔಟ್ಸೈಡು ಮಾರ ಅಂತ ಅನ್ನಿಸ್ಬಿಡ್ತು ಅಷ್ಟು ಗಲೀಜಿತ್ತು ನೋಡಿ ಆ ಕಡೆಯಿಂದ ನಮ್ಮ ಅಮ್ಮನೂ ಒಂದು ಕಿತ್ಕೊಟ್ರು ಮೂಲಂಗಿ ದೊಡ್ಡದಾಗಿದೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಾಗಿದೆ ಈ ರೀತಿ ನಾವು ಬೆಳ್ಕೊಂಡು ತಿಂದರೆ ನಾವು ಏನು ಹಾಕಿ ಬೆಳೆದಿದ್ದೀವಿ ಯಾ ನೀರು ಹಾಕಿದ್ದೀವಿ ಅನ್ನೋದು ಸ್ವಲ್ಪ ನಮಗೆ ಗ್ಯಾರಂಟಿ ಇರುತ್ತೆ ಬೇರೆಯವ್ರು ತಂದು ಕೊಡೋದು ಯಾವ ನೀರು ಹಾಕಿ ಬೆಳೆದಿರ್ತಾರೋ ಎಷ್ಟು ಗೊಬ್ಬರ ಹಾಕಿರ್ತಾರೋ ಏನೇನು ಔಷಧಿ ಹೊಡೆದಿದ್ದಾರೋ ನೀವು ನೋಡ್ತಾ ಇರ್ಬೋದು ಆ ಮೂಲಂಗಿ ಎಲೆಗಳು ಮತ್ತು ಬೇರೆ ಎಲೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹುಳಗಳು ತಿಂದಿದೆ ಆದರೆ ಅದಕ್ಕೆ ಇದು ನೀಮ್ ಆಯಿಲ್ ಬಂದಿದೆಯಲ್ಲ ಅದೊಂದು ಸ್ಪ್ರೇ ಮಾಡಿದ್ರೆ ಸಾಕು ಬೇರೆ ಈ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿದರೆ ನೋಡಿರಿ ಸ್ನೇಲ್ ಇದೆ ಅಲ್ಲಿ ಅದೇ ಎಲೆ ಎಲ್ಲ ತಿಂದಿರೋದು ಈ ರೀತಿ ಏನು ತಿಂದಿದೆ ಏನು ಅಂತ ನಾವೇ ಬೆಳೆದಿರೋದಾದರೆ ನಮಗೆ ಗೊತ್ತಿರುತ್ತೆ ಬೇರೆಯವರು ಏನು ಬೆಳೆ ಏನು ಔಷಧಿ ಹೊಡೆದಿದ್ದಾರೋ ಅದು ತಿಂದರೆ ಮನುಷ್ಯನ ಬಾಡಿ ಮೇಲೆ ಏನೇನು ಪರಿಣಾಮ ಬಿಡ ಬೀರುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಆ ರೀತಿ ಎಲ್ಲ ಇರುತ್ತೆ ಹಂಗಾಗಿ ಈ ರೀತಿ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಬೆಳೀರಿ ಅಷ್ಟೇ ಬೆಳೀರಿ ಅಂತಲ್ವಾ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಳ್ಕೊಂಡು ತಿಂದ್ರೆ ಒಳ್ಳೇದು ನೋಡಿ ಇಷ್ಟೊಂದು ಮೂಲಂಗಿ ಸಿಕ್ತು ಅದು ಮನೆಗೆ ಹೋಗೋ ಮನೆಗೆ ಹೋಗ್ತಾನೆ ಸ್ವಲ್ಪ ಆಲ್ಮೋಸ್ಟ್ ಅರ್ಧ ತಿಂದಾಕಿದ್ರು ಫ್ರೆಶ್ ಮೂಲ ಹಂಗೆ ಅಲ್ವಾ ಎಲ್ಲ ತೊಳ್ಕೊಂಡು ತೊಳ್ಕೊಂಡು ಹಂಗೆ ಮತ್ತು ನೋಡಿ ಲಾಸ್ಟ್ ತೋರ್ಸಿದ್ನಲ್ವ ನಾನು ಅವರೆಕಾಯಿ ಹೂವು ಆಗಿದ್ದಿತ್ತು ಆಗಲೇ ಒಂದು ಎರಡು ಮೂರು ಸರ್ತಿ ತಕ್ಕೊಂಡಿದ್ದಾರೆ ಆದರೂ ತಿರ್ಗ ಹಂಗೆ ಕಾಯಿ ಹಾಕ್ತಾನೆ ಇದೆ ಅವರೆಕಾಯಿ ಮತ್ತು ಅಳ್ಚುಂಡೆ ಕಾಳು ಹಾಕಿದ್ದಾರೆ ಅದು ನಾನು ಅಷ್ಟು ವೀಡಿಯೋ ಮಾಡಲಿಲ್ಲ ನಾನು ಇಲ್ಲಿ ಅವರೇ ಕುಯ್ಯೋವಾಗ ಅಮ್ಮ ಅಳ್ಚುಂಡೆಕಾಳು ಕುಯ್ಕೋತಾ ಇದ್ದರು ಇಷ್ಟು ಹಾರ್ವೆಸ್ಟು ಮಾಡಿದ್ವಿ ನಾವು ಈ ವೀಕು ನೋಡಿ ಹಳಸೊಂಡೆಕಾಯಿ ಒಂದು ಟೊಮ್ಯಾಟೊ ಎಲ್ಲ ಕುಯ್ಕೊಂಡಿದ್ದಾರೆ ಅಮ್ಮ ಸ್ವಲ್ಪ ಎಲ್ಲೋ ಆಗಿತ್ತು ಅದು ಇನ್ನೊಂದು ಕಡೆ ಇದ್ರಲ್ಲೂ ಅಷ್ಟೇ ತುಂಬ ಎಲ್ಲೋ ಆಗಿತ್ತು ಟೊಮ್ಯಾಟೊ ನನ್ಗೆ ಆ ಕಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಅಡ್ಡ ಕಡ್ಡಿಗಳೆಲ್ಲ ನೆಟ್ಬಿಟ್ಟಿದ್ದಾರೆ ಡ್ಯಾಡಿ ಅದಕ್ಕೆ ಸಪೋರ್ಟ್ ಇರಲಿ ಅಂದ್ಬಿಟ್ಟು ಹಂಗಾಗಿ ಆ ಕಡೆ ಹೋಗೋಕ್ಕಾಗಲಿಲ್ಲ ನೋಡಿ ಇದು ಚಪ್ಪರದವರೆಕಾಯಿ ಗಿಡ ಫುಲ್ಲು ಫ್ಲವರಿಂಗ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಇವಾಗ ನಾನು ಮೂರು ಗಾರ್ಡನ್ ಅಪ್ಡೇಟ್ ಇದ್ದೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮನೆ ಹತ್ರ ಹಾಕ್ಕೊಂಡಿರೋದು ಸ್ವಲ್ಪ ಮತ್ತು ಇದು ಡ್ಯಾಡಿ ಹಾಕಿರೋದು ಮತ್ತು ನಾನು ಊರಲ್ಲಿ ಹಾಕಿರೋದು ನನ್ನ ದಾಸವಾಳ ಗಿಡಗಳೆಲ್ಲ ಅಲ್ಲೇ ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಗಾರ್ಡನ್ ವೀಡಿಯೋಸೇ ನಾನು ಆಲ್ಮೋಸ್ಟ್ ಹಾಕ್ತಾ ಇರೋದು ನಾವು ಹೇಗೆ ಎಲ್ದಿಯಾಗಿ ತಿ ಬೆಳ್ಕೊಂಡು ತಿನ್ಬೋದು ಅನ್ನೋದು ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಟೊಮೆಟೊ ಗಿಡ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾರ್ಯಾರಿಗೆಲ್ಲ ಈ ಗಾರ್ಡನ್ ಇಷ್ಟ ಆಯಿತು ಮತ್ತು ಯಾರ್ಯಾರ ತಂದೆ ಗಾರ್ಡ್ನಿಂಗ್ ಮಾಡ್ತಾಯಿದ್ರು ನೀವು ಅದನ್ನೇ ಹಾಬಿ ಆಗಿ ತಗೊಂಡಿದ್ದೀರಾ ಅದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರು ಫುಲ್ಲು ವಿಡಿಯೋ ನೋಡಿದ್ದೀರಾ ಅಂತ ಈ ಕಮೆಂಟ್ ಆಗ್ತಾರಲ್ವಾ ಅವಾಗ ಗೊತ್ತಾಗತ್ತೆ ನನಗೆ ಫುಲ್ಲು ವೀಡಿಯೋ ನೋಡಿ ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಹೇಳಿದ್ದೀನಿ ಇವತ್ತು ಯಾರ್ಯಾರು ಫಾದರ್ ಗಾರ್ಡ್ನಿಂಗ್ ಮಾಡ್ತಿದ್ರು ಅದೇ ನಿಮಗೂ ಹವ್ಯಾಸ ಆಗಿ ಗಾರ್ಡ್ನಿಂಗ್ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಕಡೆ ಹಂಗೂ ಲಾಸ್ಟಲ್ಲಿ ಒಂಚೂರು ಹೋಗಿ ವಿಡಿಯೋ ಮಾಡ್ಕೊಂಬಂದೆ ಇದು ಕಡ್ಡಿಯೆಲ್ಲ ಕಟ್ಬಿಟ್ಟಿದಾರಲ್ಲ ಹೋಗೋಕ್ಕೆ ಆಗಲ್ಲ ಆ ಕಡೆ ಸೈಡು ನೋಡಿ ಇಲ್ಲೂ ಅಷ್ಟೇ ಎಷ್ಟೊಂದಿದೆ ನಾನು ಹಂಗೂ ಆ ಉಳ್ಕಾಗಿರೋ ಎಲೆಗಳೆಲ್ಲ ಸ್ವಲ್ಪ ಕಿತ್ತಾಕ್ತೆ ಯಾಕಂದರೆ ಟೊಮೆಟೊದು ಕೆಳಗಡೆ ಎಲೆಗಳು ಜಾಸ್ತಿ ಬಿಡಬಾರ್ದು ಬೇಗ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫುಲ್ಲು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇತ್ತು ಫುಲ್ಲು ಸತಿ ಗಾರ್ಡನ್ ಓವರ್ ವ್ಯೂ ತೋರಿಸಿದ್ದೀನಿ ಮತ್ತು ಇದು ನೋಡಿ ನುಗ್ಗೆ ಗಿಡ ಇಲ್ಲಿತ್ತಲ್ಲೋ ಪಾಟಲ್ಲಿ ಇವಾಗ ನೋಡಿ ಎಷ್ಟು ಉದ್ದಾಗಿದೆ ಕಾಂಪೌಂಡ್ಗಿಂತ ಎತ್ತರ ಹೋಗಿದೆ ಇವಾಗ ಮತ್ತು ಹೂವೂ ಆಗಕ್ಕೆ ಸ್ಟಾರ್ಟ್ ಆಗಿದೆ